ನಾನು ಸಿಒಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ನಮ್ಮ ಸುನೀಲ್ ವಲ್ಲಾಪುರ ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್ ಅಪ್ಪರ್ ಹೌಸ್ ಕರ್ನಾಟಕ, ಅವರು ಕೂಡ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ತಾವೆಲ್ಲ ನಾವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ನಾವು ಜಾಥಾ ಮತ್ತು ಅವ್ರದ್ದು ದೊಡ್ಡ ಕಾರ್ಯಕ್ರಮ ನಮ್ಮ ಕಂಗೂಡದಲ್ಲಾಗ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೆಲಸ ಆಗ್ಬೇಕು, ಯಾವುದು ವೈಲೇಟ್ ಆಗ್ಲಾರ್ದಂಗ ನಮ್ಮ ಈ ಮೀಟಿಂಗ್ ಆಗ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಈಗಾಗಲೇ ನಮ್ಮ ಶಿವ ಇದ್ರ ಬಗ್ಗೆ ಮಾತಾಡಿದ್ರೆ ವಲ್ಲಭರೇ ಸಾಹೇಬ್ರೆ, ಯುವರ್ ಅಡ್ವೈಸ್ ಇಸ್ ವೆಲ್ ಟೇಕನ್, ಸಜೆಷನ್ ಇಸ್ ವೆಲ್ ಟೇಕನ್, ಈ ಮುಂದೆ ಹಂಗ ತಪ್ಪು ಮಾಡಲ್ಲ ಅಂತ ಹೇಳುವ ಅವರು ಅವ್ರು ನೋಡಿದ್ರೆ ಅನಿಸ್ತಾ ಇದೆ. ಇವತ್ತಿನ ಒಂದು ಮಹತ್ವದ ದಿಶಾ ಮೀಟಿಂಗ್, ನಾವು ಎಂಪಿ ಆದ್ಮೇಲೆ ರೆಗ್ಯುಲರ್ ನಾವು ಮೀಟಿಂಗ್ ಆಗ್ತಿದ್ವು, ಆಮೇಲೆ ಕೊರೋನಾ ಪೀರಿಯಡ್ ಅಲ್ಲಿ ಕೂಡ ಮೀಟಿಂಗ್ ಆಗಿವೆ, ಆಮೇಲೆ ಒಂದು ದೊಡ್ಡ ಗ್ಯಾಪ್, 2 ವರ್ಷದ ಗ್ಯಾಪ್, ಕಮ್ಸೆ ಕಮ್ 5 ಮೀಟಿಂಗ್ ಆಗಬೇಕಾಗಿತ್ತು. ದಿಶಾ ಇಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಫಂಡ್ ಎಲ್ಲೆಲ್ಲಿ ಬಂದವ, ಯಾವ ಯಾವ ಲೆವೆಲ್ ಅಲ್ಲಿ ಕೆಲಸ ಆಗ್ಯವ, ಎಲ್ಲರೂ ಕಲಿತು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಹೋಗುವಂತ ಮೀಟಿಂಗ್ ಅದ. ಅದಕ್ಕೆ ನಾನೆಲ್ಲ ಈ ವಿನಂತಿ ಮಾಡ್ತೇನೆ, ಯಾರು ಆತುರತೆ ಇದ್ದು ಹೋಗಬಾರ್ದಿಲ್ಲಿ, ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರಬೇಕು. ನಾವು ಇವತ್ತು ಆಗ್ಲಿ ನಾಳೆ, ನಾಳೆ ಆಗ್ಲಿ ನಾಳೆ ಪೂರ್ತಿ ಎಲ್ಲ ಸಬ್ಜೆಕ್ಟ್ ಟಚ್ ಆಗುವಂತ ಕೆಲಸ, ಬರೇ ಏನಂತಂದ್ರೆ ಬರೇ ಫಾರ್ಮಾಲಿಟಿ ಆಗಿ ಕೆಲವರು ಬಂದು ಹಾಜರಿ ಕೊಟ್ಟು ಹೋಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ದ ಸ್ಟಾಕ್ ಆಫ್ ಸಿಚುವೇಶನ್, ಡೆವಲಪ್ಮೆಂಟ್ ಏನಾಗ್ಯದ, ಈ ಲಾಸ್ಟ್ ಸ್ಟೇಜ್ ಇನ್ನೊಂದು ತಿಂಗಳು 2 ತಿಂಗಳದಾಗ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಎಲ್ಲೇ ನಮ್ಮ ಪ್ರಾಬ್ಲಮ್ಗಳು ಸ್ಟಕ್ ಆಗ್ಯಾವ. ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಕೀಮ್ಗಳು, ಜಲ್ ಜೀವನ್ ಮಿಷನ್, ಜಲ್ ಜೀವನ್ ಮಿಷನ್, ನ್ಯಾಷನಲ್ ಹೈವೇಸ್, ರೈಲ್ವೇಸ್, BSNL, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಮೈನ್ ಸೇಫ್ಟಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಇಶ್ಯೂ ಇವತ್ತು ಇಲ್ಲಿ. ಹಿಂದೆ ಲಾಸ್ಟ್ ಮೀಟಿಂಗ್ ದಾಗ ಏನ್ ಮಾತಾಡಿವಿ, ಅದ್ರ ಏನ್ ಆಕ್ಷನ್ ತಗೊಂಡಾರ, ಆಕ್ಷನ್ ಟೇಕನ್ ರಿಪೋರ್ಟ್ ಮೊದಲು ಅದನ್ನ ನೋಡಿ ಮುಂದೆ ಬರ್ಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ, ಇವತ್ತು ನಮ್ಮ ಇಲ್ಲಿ ನಮ್ಮ ಸುನೀಲ್ ವಲ್ಲಾಪುರಿಯವರು ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್ ಅವರು ಬಂದಿದ್ದಾರೆ, ಬಿಜಿ ಪಾಟೀಲ್ ಅವರು, ಅವಿನಾಶ್ ಜಾಧವ್ ಅವರು, ನಮ್ಮ ವಿಮಣ್ಣ ಬಿಲ್ಲೋ ಅವರು ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ಎಲ್ಲ ಆಫೀಸರ್ ಬಂದಿದ್ದಾರೆ. ಇಲ್ಲಿ ನಾವು ಫಾಲ್ಟ್, ಇಟ್ ಇಸ್ ನಾಟ್ ಫಾಲ್ಟ್ ಫೈಂಡಿಂಗ್ ಮಿಷನ್, ನಾವು ನಿಮ್ಮ ಆಫೀಸರ್ಸ್ ಕೋಆಪರೇಷನ್ ತಗೊಂಡೆ, ನಿಮ್ಮ ಫೀಡ್ಬ್ಯಾಕ್ ತಗೊಂಡೆ, ಟೈಮ್ ಬಹಳ ಸ್ವಲ್ಪ ಹೋದ, ಕ್ರಿಟಿಕಲ್ ಇಶ್ಯೂ ಯಾವ್ಯಾವ ಅಡ್ರೆಸ್ ಮಾಡುವ ಅದನ್ನು ನಾವು ಸಪರೇಟ್ ಟೈಮ್ ತಗೊಂಡು ನಾವು ಎಲ್ಲರೂ ಇದನ್ನ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನೀವು ಮನ್ಸ್ ಓಪನ್ ಮಾಡಿ ವಿತೌಟ್ ಎನಿ ಹೆಸಿಟೇಷನ್ ಯು ಶುಡ್ ಟೆಲ್ ಅಬೌಟ್ ದಿ ಇಶ್ಯೂಸ್, ಸೊಲ್ಯೂಷನ್ಸ್ ಯು ಶುಡ್ ಗೈಡ್. ನಮ್ದು ಎಲ್ಲಿ ಬೆಂಗಳೂರಿನಾಗ ಏನಾದ್ರೂ ಸ್ಟಕ್ ಆದ್ರೆ ನಾವು ಇವತ್ತು ಡಿಸಿ ಮೇಡಮ್ ಅವ್ರು ಇಲ್ಲಿ ಒಂದೆರಡು ಮೂರು 4 ತಿಂಗಳಾಯ್ತು ಅವ್ರು ಬಂದಿದ್ದಾರೆ, ಒಳ್ಳೆ ರೀತಿಯ ಕೆಲಸ ಆಗ್ತಾ ಇದೆ. ಕೆಲವು ಇಂಪಾರ್ಟೆಂಟ್ ಇಶ್ಯೂ ಇಲ್ಲಿ ಅಮ್ಯುನಿಟಿ ಶಿಫ್ಟಿಂಗ್ ಅಂತಿತ್ತು, ದೊಡ್ಡ ಪ್ರಾಬ್ಲಮ್ ಇತ್ತು. ಇವತ್ತು ಸರ್ವಿಸ್ ರೋಡ್ದು ಒಂದು 10-15 ವರ್ಷದಿಂದ ಹೋರಾಟ ಇತ್ತು, ಸ್ಟ್ರೈಕ್ ಮಾಡಿದ್ರು, ಗಲಾಟೆ ಮಾಡಿದ್ರು. ನಾವು ಇವತ್ತು ನಾವು ಡಿಸಿ ಬಂದಾಗ ಅವ್ರು ಹೇಳಿ ಮೀಟಿಂಗ್ ಮಾಡಿಸಿ, ನಾವು ಸ್ಪೆಷಲ್ ಡೆಲ್ಲಿ ಒಂದು 20 ಸಲ ಹೋಗಿ ಒಂದು 70 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಆಗಿದೆ. 27th August ಫೆಬ್ರವರಿ ಇಸ್ ಲಾಸ್ಟ್ ಡೇಟ್. ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಇವತ್ತು ಕಟ್ತಾ ಇದ್ದಾರೆ, ಅದು ದೃಢೀಕರಣ ಅಟೆಸ್ಟೇಷನ್ ಕಾಪಿ, TPZP ಬಜೆಟ್ ಅಟೆಸ್ಟೇಷನ್ ಕಾಪಿ ಬೇಕಾಗಿದೆ. ಆಸ್ ಎಂಎಲ್ಎ ಆಲ್ಸೋ ಸ್ಪೋಕನ್ ಟು ಯು ಮೆನಿ ಟೈಮ್ಸ್, ಬಟ್ ಐ ಡೋಂಟ್ ನೋ ವೈ ಯುವರ್ ಆಫೀಸರ್ಸ್ ಡಬಲಿಗೂ ಮಾತಾಡಿದ್ರೆ ಡಬಲಿ ಆಫೀಸರ್ ಸಿಗ್ತಾ ಇಲ್ಲ. ಇವಾಗ ಡಬಲಿ ಇದ್ದಾರೆ, ಇವಾಗಲೇ ಆದೇಶ ಮಾಡಿ ಅದು ಅಟೆಸ್ಟೇಟ್ ಕಾಪಿ ಬೇಕು ಅಂತ. ನಾನು ಹೋಗಿ ನಾಳೆ ಬೆಂಗಳೂರು ಹೋಗ್ತಾ ಇದ್ದೀನಿ, ಅದು ಮಾತಾಡ್ತೀನಿ ನಾನು ಕೊಡಿ. ಇವಾಗ ಇವಾಗ ಇನ್ಫಾರ್ಮ್ ಮಾಡಿದ್ದೀನಿ ಡಬಲಿ ಅವ್ರಿಗೆ, ಎಲ್ಲಿದೆ ಡಬಲಿ ಅವ್ರು ಯಾವಾಗ ಕೊಡ್ತೀರಾ?
ತರಿಸ್ತಿ ತರಿಸಿ ಇದು ಪ್ರೊಡಕ್ಟ್ ನೀವು ಇಷ್ಟ ನಾವ್ ಇಷ್ಟ ಹೇಳ್ಬೇಕು ನಿಮ್ಗೆ ಬಂದವ್ರು ಇವಾಗ ಬಂದವರನ್ನ ಕೊಡಿ ನೀವು ಫಸ್ಟ್ ಸ್ವಲ್ಪ ನಿಮ್ಗೆ ನಮ್ಗೆ ಈ ತರ ಮಾಡಿದ್ರೆ ಕಾಮನ್ ಆಗಿ ಏನ್ ಮಾಡ್ತಾರ ಅವರು ಏನಾದ್ರೂ ಇಲ್ಲಿಗಲ್ ಕೇಳ್ತಾ ಇದೀವ ಏನಾದ್ರು ಇಲ್ಲಿಗಲ್ ಆರ್ ಯು ಆಸ್ಕಿಂಗ್ ಸಮಥಿಂಗ್ ಇಲ್ಲಿಗಲ್ ನಿಮ್ಗೆ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ನೀವು ಫೋನ್ ಮಾಡಿ ಮೀಟಿಂಗ್ ಅಲ್ಲಿ ಇದೀರ ಅಂತೀರಾ ಬಂದವ್ರು ಕೊಡ್ತೀನಿ ಅಂತ ಅಂತೀರಿ ಎಷ್ಟಿನಿಂದ ಹೇಳ್ತಾ ನಿಮ್ ಆಗತ್ತ ಆಗಲ್ಲ ಅಷ್ಟೇ ಹೇಳಿ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗಿ ನೀವು ಕೆಲಸ ಮಾಡಕ್ ಆಗಲ್ಲ ಅಂತ ಇಲ್ಲಿಗೆ ಏನಾದ್ರು ಕೇಳ್ತೀವಿ ನಿಮ್ಗೆ ಇವತ್ತೇ ಸಿಗೋ ಸಿಗೋ ಅಟೆಸ್ಟೇಷನ್ ಅಟೆಸ್ಟೆಡ್ ಕಾಪಿ ಬೇಕು ಹೇಳಿ ಇವಾಗ ನಿಮ್ಗೆ ದಿಸ್ ಇಸ್ ದ ಗ್ರೇವೆಸ್ಟ್ ಮಿಸ್ಟೇಕ್ ಯು ಆರ್ ಕಂಡಕ್ಟಿಂಗ್ ಕೇಳಿದ್ರೆ ಐ ಹ್ಯಾವ್ ಗಿವನ್ ಮೆಸೇಜ್ ಟು ಅವರ್ ಸಿಒ ಒಂದು ಡಾಕ್ಯುಮೆಂಟ್ ಎಂ ಎಲ್ ಎ ಗೆದ್ದ ಸ್ಥಳದಲ್ಲಿ ಅವರ ಕೆಲಸಗಳು ಒಂದು ಜಿರಾಕ್ಸ್ ಯು ಬೆಕ್ ಇಟ್ ಇಸ್ ನಾಟ್ ಅ ಪ್ರೈವೇಟ್ ಹೌಸ್ ಇಟ್ಸ್ ಅ ಗವರ್ಮೆಂಟ್ ವರ್ಕ್ ಎಸ್ ನಾನು ಎಷ್ಟು ಫೋನ್ ಮೆಸೇಜ್ ಕೊಟ್ಟಿನಿ ನಾನು ಎಷ್ಟು ಮೆಸೇಜ್ ಕೊಟ್ಟಿದ್ದೆ ಇಲ್ಲ ಎಷ್ಟು ಹೇಳಿದ್ನೋ ಸಿಒ ಹೇಳಿದ್ನು ಸರ್ ನಿಮ್ಗೆ ಯಾರು ಪ್ರೂವ್ ಮಾಡ್ತಾರೆ ನಿಮ್ಗೆ ಯಾರು ಪ್ರೂವ್ ಮಾಡ್ತಾರೆ.